ಮಾಡಿ ಜಿಲ್ಲಾಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಹರಡ್ ಕಮಾಂಡರ್ ಅವರ ಬೆಂಗಾಲಿ ನಲ್ಲಿ ಮೊದಲ ಬಾರಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಆಕರ್ಷಕ ಪಥ ಸಂಚಲನ ತಂಡಗಳು ಸಿದ್ಧಗೊಂಡಿವೆ ಮೊದಲ ತುಕಡಿ ಶ್ರೀ ಸಿದ್ಧಾರೂಢ ಪಿಎಸ್ಐ ರವರು ನಂತರ ಕಾಣ್ತಾ ನಾಗರಿಕ ಪೊಲೀಸ್ ತಂಡ ಕೋಲಾರ ಉಪ ವಿಭಾಗ ಅರುಣ್ ಅರುಣ್ ಗೌಡ ಪಾಟೀಲ್ ರವರು ಪಿಎಸ್ಐ ಗಲ್ಪೇಟೆ ಪೊಲೀಸ್ ಠಾಣೆ ಅದೇ ರೀತಿ ಮೂರನೇ ತಂಡವಾಗಿ ಮೊದಲ ತಂಡವನ್ನು ಮುನ್ನಡೆಸಿದರೆ ಮೊದಲ ತಂಡ ಶ್ರೀ ಸಿದ್ಧಾರೂಢ ಪಿಎಸ್ಐ ರವರು ತಂಡವನ್ನ ಮುನ್ನಡೆಸುತ್ತಿದ್ದಾರೆ ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಆಕರ್ಷಕ ಪಥ ಸಂಚಲನ ನಂತರ ಕಾಣ್ತಾ ಇದ್ದೇವೆ ನಾಗರಿಕ ಪೊಲೀಸ್ ತಂಡ ಕೋಲಾರ ಉಪವಿಭಾಗ ಶ್ರೀ ಅರುಣ್ ಗೌಡ ಪಾಟೀಲ್ ರವರು ಪಿಎಸ್ಐ ಗಲ್ಪೇಟೆ ಪೊಲೀಸ್ ಠಾಣೆಯನ್ನ ಮುನ್ನಡೆಸಿದ್ದಾರೆ ಸುನಿತಾ ಪಿಎಸ್ಐ ಕೋಲಾರ ಗ್ರಾಮಾಂತರ ಠಾಣೆ ಮಹಿಳಾ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಯೋಗೇಶ್ ರವರು ಪಿಎಸ್ಐ ರಾಯಲ್ ಪಡು ಪೊಲೀಸ್ ಠಾಣೆ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಉಪವಿಭಾಗ ನಿಭಾಯಿಸಿಕೊಂಡು ಬರ್ತಾ ತಂಡ ಗೃಹ ರಕ್ಷಕ ತಂಡ ಪುರುಷರ ತಂಡ ಕುಮಾರ್ ಗೋವಿಂದ ರಾಜನ್ ಮುಂದಾಳತ್ವದಲ್ಲಿ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಸಂಸ್ಕೃತಿಯನ್ನ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ಯುವಲ್ಲಿ ಕರ್ನಾಟಕದ ಸಂಸ್ಕೃತಿಯು ಸಹ ಉತ್ತಮವಾದ ಅತ್ಯುತ್ತಮವಾದ ಪಾತ್ರವನ್ನ ನಿರ್ವಹಿಸಿದೆ ಕನ್ನಡ ಸಂಭ್ರಮ ರಾಜ್ಯೋತ್ಸವ ನಮ್ಮ ಜಿಲ್ಲೆಯ ಜನತೆಗೆ ಹರ್ಷವನ್ನ ತರಲಿ ಎಲ್ಲೇ ಸಮಸ್ಯೆ ನಮ್ಮಲ್ಲಿ ಕನ್ನಡವನ್ನ ಮುಗಿಸು ಎಲ್ಲೆಲ್ಲೂ ಕನ್ನಡವನ್ನ ಬೆಳೆಸು ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ತಾಯಿ ಕನ್ನಡಂಬಗೆ ಶ್ರೀವಾರಲಿ ಎಲ್ಲ ಆತ್ಮೀಯ ಕನ್ನಡ ಬಂಧುಗಳೇ ವೇದಿಕೆ ಮೇಲೆ ಉಪಸ್ಥಿತರುವಂತಹ ಕೋಲಾರ ಜಿಲ್ಲೆಯ ಶಾಸಕರೇ ಸಂಸದರೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳೇ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲಾ ಹಂತದ ಜನಪ್ರತಿನಿಧಿಗಳೇ ವಿದ್ಯಾರ್ಥಿಗಳೇ ಅಧಿಕಾರಿಗಳೇ ಮತ್ತು ನೌಕರ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರದವರೇ ತಮ್ಮೆಲ್ಲರಿಗೂ 68ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಐತಿಹಾಸಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ಚಳುವಳಿಗಳ ಜಿಲ್ಲೆ ಎನಿಸಿರುವ ಕೋಲಾರದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಷ್ಟ್ರಧ್ವಜವನ್ನು ಹಾರಿಸುವ ಸೌಭಾಗ್ಯ ಕನ್ನಡ ತಾಯಿಯ ಶ್ರೀ ಭುವನೇಶ್ವರಿ ನನಗೆ ನೀಡಿರುವ ಸೌಭಾಗ್ಯವೆಂದು ಭಾವಿಸುತ್ತೇನೆ ಅಖಂಡ ಕರ್ನಾಟಕ ರಾಜ್ಯ ಮತ್ತು ಕೋಲಾರ ಜಿಲ್ಲೆ ಸುಖ ಶಾಂತಿ ನೆಮ್ಮದಿ ಮತ್ತು ಸಾಮರಸ್ಯವನ್ನು ತಾಯಿ ಭುವನೇಶ್ವರಿ ಸದಾಕಾಲ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ